यो गाइज एल्लरू हेगिदीरा एल्लरू खंडित चेन्नागिर्तीरा अंत नानु नंबुत्तीनी नानु चेन्नागे इदीनी तुंबा जन मेल माडिद्री मेल माडिद एल्लरिगू कॉल माडि मातादिदीनी निम्म जोते मातादि ननगू तुंबा खुशी आयितु यारेल्ला नन्न जोते मातादिदिरो अवरेल्ला कमेंट बॉक्स अल्ली कमेंट माडि ओके सो इवत्तु नावु नोडो मूवी यावुदु अंद्रे जैक दि गेम स्लेयर अन्नो इंग्लिश फैंटसी मूवी ने ई वीडियो दल्ली नावु नोडोदु ई मूवी तुंबा सूपर आगि इरुत्ते विजुअल्स सक्कत्त आगि इरुत्ते खंडित एंजॉय ಮಾಡ್ತೀರಾ ಫುಲ್ ವಿಡಿಯೋನ ನೋಡಿ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಾಮೆಂಟ್ಸ್ ಏ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈಗ ಕಥೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಪುವರ್ ಹುಡುಗ ಮತ್ತೆ ಒಬ್ಬಳು ರಾಜಕುಮಾರಿ ಹುಡುಗಿ ಅವರವರ ಮನೆಯಲ್ಲಿ ಅವರ ಪೇರೆಂಟ್ಸ್ ಆ ಹುಡುಗರಿಗೆ ಕತೆ ಹೇಳ್ತಾ ಇದ್ದಾರೆ ಆ ಕಥೆಯಲ್ಲಿ ಭೂಮಿಯಲ್ಲಿದ್ದ ರಾಜರು ಸ್ವರ್ಗನ ನೋಡೋಕೆ ಆಸೆಪಟ್ಟು ಮಂತ್ರ ಬೀಜ ಸೀಡ್ಸ್ ನ ರೆಡಿ ಮಾಡಿ ಅದರ ಮುಖಾಂತರ ಬೆಳೆಯೋ ದೊಡ್ಡ ಗಿಡದ ಮೇಲೆ ಹತ್ತಿ ಸ್ವರ್ಗಕ್ಕೆ ಹೋಗೋಣ ಅಂತ ಹೋಗ್ತಾರೆ ಆದ್ರೆ ಭೂಮಿಗೂ ಸ್ವರ್ಗಕ್ಕೂ ಮಧ್ಯದಲ್ಲಿ ರಾಕ್ಷಸರು ಬದುಕೋ ಲೋಕ ಇದೆ ಅನ್ನೋ ವಿಷಯ ಆ ರಾಜರಿಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗಿ ಆ ರಾಕ್ಷಸರ ಹತ್ರ ಸಿಗೋಕೆ ಬಿಡ್ತಾ ಇದ್ದಾರೆ ರಾಜರು ರಾಕ್ಷಸರು ಸುಮ್ಮನೆ ಅವರನ್ನ ಅಟ್ಯಾಕ್ ಮಾಡಿ ಆ ಗಿಡವನ್ನೇ ಯೂಸ್ ಮಾಡಿ ಕೆಳಗಡೆ ಭೂಮಿಗೆ ಬಂದು ಭೂಮಿಯಲ್ಲಿ ಇರೋ ಎಲ್ಲ ರಾಜ್ಯವನ್ನು ಹೊಡೆದು ನಾಶ ಮಾಡಿ ಭೂಮಿಯನ್ನೇ ಆಕ್ಯುಪೈ ಮಾಡೋಕೆ ಟ್ರೈ ಮಾಡಬೇಕಾದ್ರೆ ಆವಾಗ ಎರಿಕೋನೋ ಒಬ್ಬ ರಾಜ ಈ ರಾಕ್ಷಸರ ಹೆಡ್ ಆ ರಾಕ್ಷಸರಿಗೆ ಅಂತ ಒಬ್ಬ ರಾಜ ಇರ್ತಾನಲ್ಲ ಅವನನ್ನ ಹೇಗೋ ಸಾಯಿಸಿ ಅವನ ಹೃದಯವನ್ನೇ ತೆಗೆದು ಅದನ್ನೇ ಮೆಲ್ಟ್ ಮಾಡಿ ಅದರ ಮುಖಾಂತರ ಒಂದು ಕಿರೀಟವನ್ನ ಮಾಡಿರ್ತಾರೆ ಆ ಕಿರೀಟನ ನೋಡಿ ಮಿಕ್ಕಿದ ರಾಕ್ಷಸರು ಹೆದರ್ಕೋತಾರೆ ಆ ಕಿರೀಟಕ್ಕೆ ಮರ್ಯಾದೆ ಕೊಡ್ತಾರೆ ಸೋ ಅದನ್ನ ಯೂಸ್ ಮಾಡಿ ಪರ್ಮನೆಂಟ್ ಆಗಿ ಮತ್ತೆ ಆ ರಾಕ್ಷಸರನ್ನ ಮೇಲೋಕಕ್ಕೆ ಕಳಿಸ್ಬಿಟ್ಟಿದ್ದಾರೆ ಎರಿಕ್ ರಾಜ ಸೋ ಈ ವಿಷಯದಲ್ಲಿ ಟೆನ್ಷನ್ ಆಗಿರೋ ಆ ರಾಕ್ಷಸರು ಯಾವತ್ತಿದ್ದರು ಮತ್ತೆ ಭೂಮಿಗೆ ಬರ್ತಾರೆ ಅಂತ ಕಥೆನ ಹೇಳಿ ಮುಗಿಸ್ತಾ ಇದ್ದಾರೆ ಪೇರೆಂಟ್ಸ್ ಇವಾಗ 10 ವರ್ಷಗಳ ನಂತರ ಒಬ್ಬ ಹುಡುಗ ಕುದುರೆ ಗಾಡಿ ಎಳ್ಕೊಂಡು ಬರ್ತಾ ಇದ್ದಾನೆ ಅವನ ಅಜ್ಜ ಅವನನ್ನ ಬೈಕೊಂಡು ಹಿಂದೇನೆ ಬರ್ತಾ ಇದ್ದಾರೆ ಇವನೇ ನಮ್ಮ ಹೀರೋ ಜಾಕ್ ನಮ್ಮ ಜಾಕ್ ಯಾವಾಗಲೂ ತುಂಟತನ ಮಾಡೋ ಹುಡುಗ ಅವನಿಗೆ ಏನುವೇ ಗೊತ್ತಿಲ್ಲ ಅವನ ತಾತ ನೋಡು ಜಾಕ್ ನಮ್ಮ ಹತ್ರ ಕೈಯಲ್ಲಿ ಹಣ ಇಲ್ಲ ಊಟಕ್ಕೆ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಸೋ ನೀನು ಹೇಗಾದರೂ ಈ ಕುದುರೆ ಗಾಡಿನ ಮಾರಿ ಹಣ ತಗೊಂಡು ಬರಬೇಕು ಅಂತ ಕಳಿಸ್ತಾ ಇದ್ದಾರೆ ಸೋ ನಮ್ಮ ಜಾಕ್ ಸರಿ ಅಂತ ಗಾಡಿ ಎಳ್ಕೊಂಡು ಸಿಟಿ ಸೆಂಟರ್ ಗೆ ಹೋಗ್ತಾನೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕು ಬೇಕಾದ್ರೆ ಅಲ್ಲಿ ಡ್ರಾಮಾ ನಡೀತಾ ಇದೆ ಆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ನಿಂತ ಬಿಡ್ತಾ ಇದ್ದಾನೆ ನಮ್ಮ ಜಾಕ್ ಆವಾಗ ಅಲ್ಲಿ ಒಂದು ಸುಂದರವಾದ ಹುಡುಗಿನು ಆ ಡ್ರಾಮಾನ ನೋಡ್ತಾ ಇರಬೇಕಾದ್ರೆ ಅಲ್ಲಿರೋ ಕೆಲವು ಬ್ಯಾಡ್ ಅಂಕಲ್ಸ್ ಈ ಅಂಕಲ್ಸ್ ಗಳೇ ಈ ತರ ಕೆಲಸ ಮಾಡೋದು ಅವಳನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಮ್ಮ ಜಾಕ್ ಆ ಹುಡುಗಿನ ಕಾಪಾಡಬೇಕು ಅಂತ ಅವರ ಹತ್ರ ಜಗಳ ಮಾಡೋಕೆ ಟ್ರೈ ಮಾಡ್ತಾನೆ ಆದ್ರೆ ಅಷ್ಟರಲ್ಲಿ ಅಲ್ಲಿರೋ ಜನ ಎಲ್ಲರೂ ಹೆದರ್ಕೋತಾ ಇದ್ದಾರೆ ಏನು ಅಂತ ನೋಡಿದ್ರೆ ಜಾಕ್ ಹಿಂದೆ ಸಿಪಾಯಿಗಳು ಬಂದು ನಿಂತಿದ್ದಾರೆ ಆ ಸುಂದರವಾದ ಹುಡುಗಿನೇ ಆ ನಾಡಿನ ರಾಜಕುಮಾರಿ ಎಸಬೆಲ್ಲಾ ಸೋ ಸಿಪಾಯಿಸ ಅಲ್ಲಿಗೆ ಬಂದು ಎಸಬೆಲ್ಲಾನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ನಮ್ಮ ಜಾಕ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಆ ನಾಡಿನ ಮಂತ್ರಿ ರೋಡ್ರಿಗೋ ಅವರ ರೂಮಿಗೆ ಹೋಗಬೇಕಾದ್ರೆ ಅವರ ರೂಮಿಂದ ಸೈಲೆಂಟ್ ಆಗಿ ಒಬ್ಬ ಮಾಂಕ್ ಹೊರಗಡೆ ಬರ್ತಾ ಇದ್ದಾರೆ ಆಮೇಲೆ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅವನ ಥಿಂಗ್ಸ್ ಎಲ್ಲವೇ ಕೆಳಗಡೆ ಬಿದ್ದು ರೂಮೇ ಬಸ್ಟ್ ಆಗಿದೆ ಸಮಥಿಂಗ್ ರಾಂಗ್ ಅನ್ಕೊಂಡು ಏನನ್ನೋ ಹುಡುಕ್ತಾ ಇದ್ದಾನೆ ರೋಡ್ರಿಗೋ ಆದ್ರೆ ಅವನು ಹುಡುಕ್ತಾ ಇರೋ ವಿಷಯ ಅಲ್ಲಿ ಕಾಣ್ತಾನೆ ಇಲ್ಲ ಮಿಸ್ ಆಗ್ಬಿಟ್ಟಿದೆ ಮತ್ತೆ ಒಂದು ಪಾಟ್ ಅನ್ನ ದಬಾಕ್ಸಿ ಬಿಟ್ಟು ಹುಡುಕ್ಬೇಕಾದ್ರೆ ಅದ್ರಲ್ಲಿ ಆ ಕಿರೀಟ ಇದೆ ಸೋ ಆ ಮಾಂಕ್ ಅನ್ನ ಹಿಡೀರಿ ಅಂತ ಆರ್ಡರ್ ಹಾಕ್ತಾ ಇದ್ದಾನೆ ರೋಡ್ರಿಗೋ ಸೋ ಸಿಪಾಯಿಸ ಆ ಮಾಂಕ್ ಅನ್ನ ಹುಡುಕೊಂಡು ಹೋಗ್ತಾರೆ ಈ ಕಡೆ ಆ ಮಾಂಕ್ ತಪ್ಪಿಸಿಕೊಂಡು ಹೋಗೋಣ ಅಂತ ಟ್ರೈ ಮಾಡಿದ್ರೆ ಎಲ್ಲಾ ಗೇಟ್ಸ್ ಅನ್ನು ಕ್ಲೋಸ್ ಮಾಡಿ ಬಿಡ್ತಾ ಇದ್ದಾರೆ ಸಿಪಾಯಿಸ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾಂಕಿಗೆ ಆವಾಗ ನಮ್ಮ ಜಾಕ್ ಕುದುರೆ ಗಾಡಿನ ಮಾರೋಣ ಅಂತ ಅಲ್ಲಿ ನಿಂತಿರ್ಬೇಕಾದ್ರೆ ಅವನ ಹತ್ರ ಮಾಂಕ್ ಬಂದು ಈ ಕುದುರೆನ ನಾನು ತಗೋತೀನಿ ಅಂತ ಕೇಳ್ಬೇಕಾದ್ರೆ ಜಾಕು ಖುಷಿ ಆಗ್ತಾನೆ ಆದ್ರೆ ಇವಾಗ ನನ್ನ ಹತ್ರ ಹಣ ಇಲ್ಲ ಆಮೇಲೆ ಕೊಡ್ತೀನಿ ಅಂತ ಮಾಂಕ್ ಹೇಳ್ಬೇಕಾದ್ರೆ ಜಾಕು ಇದನ್ನ ಒಪ್ಕೋತಾನೆ ಇಲ್ಲ ಅದಕ್ಕೆ ಮಾಂಕ್ ಸರಿ ಓಕೆ ಇದನ್ನ ನಾನು ನಿನಗೆ ಕೊಡ್ತೀನಿ ಇದಕ್ಕೆ ಬೆಲೆ ಕೊಟ್ಟೋಕೆ ಆಗಲ್ಲ ಇದನ್ನ ನನ್ನ ಜಾಗದಲ್ಲಿ ಕೊಟ್ಟು ಹಣ ತಗೋ ಅಂತ ಬೀನ್ಸ್ ನ ಕೊಡ್ಬೇಕಾದ್ರೆ ಅಂದ್ರೆ ಬೀಜಗಳನ್ನ ಕೊಡ್ಬೇಕಾದ್ರೆ ಅದನ್ನ ತಗೊಂಡು ಜಾಕು ಯೋಚನೆ ಮಾಡೋಷ್ಟರಲ್ಲಿ ಮಾಂಕ್ ಕುದುರೆನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾ ಇದ್ದಾರೆ ಇವಾಗ ನಮ್ಮ ಜಾಕಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹಾಗೆ ಮನೆಗೆ ಬಂದು ಆ ಬೀನ್ಸ್ ನ ತೋರಿಸ್ಬೇಕಾದ್ರೆ ಅದಕ್ಕೆ ತಾತ ಕೆಟ್ ಕೆಟ್ಟದಾಗಿ ಹುಗಿತಾ ಇದ್ದಾರೆ ನೀನು ಏನಕ್ಕೂ ಯೂಸ್ ಆಗಲ್ಲ ಕಣೋ ದಂಡ ಪಿಂಡ ನೀನು ಬಿ ಎ ಬಿ ಎಸ್ ಸಿ ಬಿ ಕಾಂ ಛೇ
ಎಷ್ಟು ದಿನ ಆಯ್ತಲ್ಲ ಈ ಸಾಂಗ್ಸ್ ನ ಕೇಳಿ ಸರಿ ಅದು ಇದು ಅಂತ ಜಾಕಿಗೆ ಕೇಡ್ ಕೇಡ್ತಾಗಿ ಬೈದು ಆ ಬೀನ್ಸ್ ನ ಕೆಳಗಡೆ ತಳ್ಳಿಬಿಡ್ತಾ ಇದ್ದಾರೆ ತಾತ ಆವಾಗ ಅದರಲ್ಲಿ ಒಂದು ಬೀನ್ಸ್ ಮನೆಯಲ್ಲಿರೋ ಒಂದು ತೂತಿಂದ ಕೆಳಗಡೆ ಬಿದ್ದೋಗ್ತಾ ಇದೆ ಮಿಕ್ಕಿರೋ ಬೀನ್ಸ್ ನ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದಾನೆ ನಮ್ಮ ಜಾಕ್ ಇಲ್ಲಿ ಅರಮನೆಯಲ್ಲಿ ರಾಜ ರಾಜಕುಮಾರಿಗೆ ಚೆನ್ನಾಗಿ ಬೈತಾ ಇದ್ದಾರೆ ಏನು ನೀನು ಅವಾಗ ಅವಾಗ ಹೇಳದೆ ಮಾಡದೆ ಹೊರಗಡೆ ಹೋಗ್ಬಿಡ್ತಾ ಇದೀಯಾ ಹೆಣ್ಣು ಹುಡುಗಿ ತರಾನ ಬಿಹೇವ್ ಮಾಡ್ತಾ ಇದೀಯಾ ನೀನು ಫಸ್ಟ್ ನಿನಗೆ ಮದುವೆ ಮಾಡಿ ಇಡಬೇಕು ಅಂತ ರೋಡ್ರಿಗೋನ ನೋಡ್ತಾ ಇದ್ದಾರೆ ನಮ್ಮ ಕಿಂಗ್ ನಮ್ಮ ರಾಜಕುಮಾರಿ ಎಸಬೆಲ್ಲಾಗೆ ಅಡ್ವೆಂಚರ್ಸ್ ಅಂದ್ರೇನೆ ತುಂಬಾ ಇಷ್ಟ ಈ ಮದುವೆ ಮಕ್ಕಳು ಅನ್ನೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ಸೊ ಆವತ್ತು ರಾತ್ರಿ ಮನೆ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಡ್ತಾ ಇದ್ದಾರೆ ಹಾಗೆ ಹೊರಗಡೆ ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಾ ಇದೆ ಸೊ ನಮ್ಮ ಹುಡುಗಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಇಲ್ಲಿ ಅಂತ ನೋಡ್ಬೇಕಾದ್ರೆ ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದಾಳೆ ನಮ್ಮ ಹುಡುಗಿ ಯಾರ ಮನೆ ಅದು ಅಂತ ನೋಡಿದ್ರೆ ಅದು ನಮ್ಮ ಹೀರೋ ಜಾಕ್ ಅವನ ಮನೆ ಬನ್ನಿ ಒಳಗಡೆ ಅಂತ ಕರ್ಕೋತಾನೆ ಆಮೇಲೆ ಅವನ ತಾತನ ಹತ್ರ ಬೆಳಗ್ಗೆ ನಡೆದಿದ್ದ ಎಲ್ಲವನ್ನು ಹೇಳ್ತಾ ಇದ್ದಾನೆ ಈ ತರ ಡ್ರಾಮಾ ನಡೀತಾ ಇತ್ತು ಇವರಿಗೆ ತೊಂದರೆ ಕೊಡ್ತಾ ಇದ್ರು ಅಂಕಲ್ಸ್ ಆವಾಗ ನಾನು ಇವರನ್ನ ಕಾಪಾಡಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಬುಕ್ ಅನ್ನ ರಾಣಿಗೆ ಕೊಡ್ತಾ ಇದ್ದಾನೆ ಮಡಿಕೊಳ್ಳಿ ಈ ಬುಕ್ ಅನ್ನ ಇದು ನಿಮಗೆ ನಿಮ್ಮ ಅಡ್ವೆಂಚರ್ಸ್ ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಆ ಗೈಂಟ್ ಬುಕ್ ಅನ್ನೇ ಕೊಡ್ತಾ ಇರೋದು ನಮ್ಮ ಹುಡುಗ ಅದನ್ನ ತಗೊಂಡು ಇಟ್ಕೋತಾ ಇದ್ದಾಳೆ ಹುಡುಗಿ ಹಾಗೆ ಇವರು ಮಾತಾಡ್ತಾ ಇರ್ಬೇಕಾದ್ರೆ ಕೆಳಗಡೆ ಬಿದ್ದಿರೋ ಬೀನ್ಸ್ ಬೀಜದ ಮೇಲೆ ನೀರ್ ಬೀಳುತ್ತೆ ಅಷ್ಟೇ ಆ ಮನೆಯನ್ನೇ ಹೊಡ್ಕೊಂಡು ದೊಡ್ಡ ಗಿಡ ಜೈಜಾಂಟಿಕ್ ಆಗಿ ಬೆಳೀತಾ ಇದೆ ಮನೆಯನ್ನ ಹೊಡ್ಕೊಂಡು ಅದು ಬೆಳಿಬೇಕಾದ್ರೆ ನಮ್ಮ ಜಾಕೋ ಹೊರಗಡೆ ಬಂದು ಬೀಳ್ತಾ ಇದ್ದಾನೆ ನಮ್ಮ ಹುಡುಗಿನ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಆಗ್ತಾನೆ ಇಲ್ಲ ನಮ್ಮ ಜಾಕೋ ನಮ್ಮ ಹೀರೋಯಿನ್ ಎಸಬೆಲ್ಲಾನ ಕಾಪಾಡಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಾನೆ ಆದ್ರೆ ಆಗ್ಲೇ ಇಲ್ಲ ಅವಳನ್ನ ಕಾಪಾಡೋಕೆ ಟ್ರೈ ಮಾಡ್ಬೇಕಾದ್ರೆ ನೀರಿಗೆ ಕೈ ಅವಳ ಕೈಯನ್ನ ಬಿಡಿಸ್ಕೊಂಡು ಅಲ್ಲಿಂದ ಕೆಳಗಡೆ ಬಿದ್ದು ಅನ್ಕಾನ್ಶಿಯಸ್ ಆಗ್ಬಿಡ್ತಾ ಇದ್ದಾನೆ ನಮ್ಮ ಹುಡುಗ ಜಾಕ್ ಹಾಗೆ ಆ ಗಿಡ ನಮ್ಮ ಜಾಕ್ ಮನೆಯನ್ನು ಅದರಲ್ಲಿರೋ ನಮ್ಮ ಹೀರೋಯಿನ್ನು ಟೋಟಲ್ ಆಗಿ ಮೇಲ್ಗಡೆ ತಗೊಂಡು ಹೋಗ್ಬಿಡ್ತಾ ಇದೆ ನೆಕ್ಸ್ಟ್ ದಿನ ಬೆಳಿಗ್ಗೆ ರಾಜಕುಮಾರಿನ ಹುಡಿಕೊಂಡು ದೊಡ್ಡ ಸೇನೆನೆ ಬರುತ್ತೆ ಎಸಬೆಲ್ಲ ಅವಳ ಕೈಯಲ್ಲಿದ್ದ ಬಳೆ ಜಾಕ್ ಕೈಯಲ್ಲಿ ಇರೋದನ್ನ ನೋಡಿ ಅವಳನ್ನ ಏನ್ ಮಾಡಿದೆ ನೀನು ಅಂತ ಕೇಳ್ಬೇಕಾದ್ರೆ ನಮ್ಮ ಜಾಕು ಏನ್ ನಡೀತು ಅನ್ನೋದನ್ನ ಅವರಿಗೆ ಹೇಳ್ತಾವಣೆ ನಿನ್ನೆ ರಾತ್ರಿ ಕುಮಾರಿ ಬಂದ್ರು ಮಳೆ ಬರ್ತಾ ಇದೆ ಅಂತ ನಮ್ಮ ಮನೆಯಲ್ಲೇ ಇರೋಣ ಅನ್ಕೊಂಡ್ರು ಆವಾಗ ಸಡನ್ ಆಗಿ ಈ ಗಿಡ ಬೆಳೆದು ನನ್ನ ಮನೆ ಜೊತೆ ಸೇರಿ ರಾಜಕುಮಾರಿ ಅವರನ್ನು ಮೇಲ್ಗಡೆ ತಗೊಂಡು ಹೋಗ್ಬಿಟ್ಟಿದೆ ಅಂತ ಆ ಜೈಜಾಂಟಿ ಗಿಡನ ತೋರಿಸ್ತಾಳೆ ಅದಕ್ಕೆ ರಾಜ ಸರಿ ಅಂತ ಹೇಳ್ಬಿಟ್ಟು ಸೇನಾಧಿಪತಿನ ಕರೆಸಿ ಒಂದು ಟೀಮ್ ಅನ್ನ ಕರ್ಕೊಂಡು ಹೋಗಿ ರಾಜಕುಮಾರಿನ ಹೇಗಾದ್ರೂ ಹುಡುಕಿ ಕರ್ಕೊಂಡು ಬನ್ನಿ ಅಂತ ಆರ್ಡರ್ ಹಾಕ್ಬೇಕಾದ್ರೆ ಆವಾಗ ರೋಡ್ರಿಗೋ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು ಆ ಕಿರೀಟನ ಇಟ್ಕೊಂಡು ಏನು ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ ಆವಾಗ ನಮ್ಮ ಜಾಕು ನಾನು ಹೋಗ್ತೀನಿ ಅನ್ಬೇಕಾದ್ರೆ ಸರಿ ಅಂತ ನಮ್ಮ ಸೇನಾಧಿಪತಿ ಟೀಮ್ ಎಲ್ಲರೂ ಆ ಜೈಜಾಂಟಿ ಗಿಡದ ಮೇಲೆ ಹತ್ತಿ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಡೇ ಅಂಡ್ ನೈಟ್ ಟ್ರಾವೆಲ್ ಮಾಡಿ ಹೋಗ್ತಾ ಇದ್ದಾರೆ ಆವಾಗ ಒಬ್ಬರ ಮೇಲೆ ಸಿಡಿಲು ಬೀಳ್ಬೇಕಾದ್ರೆ ಆ ವ್ಯಕ್ತಿ ಅಲ್ಲಿಂದ ಕೆಳಗಡೆ ಬೀಳ್ತಾನೆ ಈ ತರ ಮೇಲ್ಗಡೆ ಹತ್ತಬೇಕಾದ್ರೆ ಒಬ್ಬರಿಗೆ ಒಬ್ಬರು ಹಗ್ಗನ ಟೈ ಮಾಡ್ಕೊಂಡಿರ್ತಾರೆ ಸೊ ಹಿಂದೇನೆ ಒನ್ ಬೈ ಒನ್ ಟೋಟಲ್ ಆಗಿ ಮೂರು ಜನ ಕೆಳಗಡೆ ಬೀಳ್ಬೇಕಾದ್ರೆ ಆ ಫುಲ್ ವೆಯ್ಟ್ ಮೇಲ್ಗಡೆ ಇರೋರಿಗೆ ಗೊತ್ತಾಗ್ತಾ ಇದೆ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಆವಾಗ ಈ ರೋಡ್ರಿಗೋ ಪಾಪ ಪುಣ್ಯ ನೋಡ್ಲೇ ಇಲ್ಲ ಫಟ್ ಅಂತ ಅವನ ಬ್ಯಾಗ್ ಇಂದ ಒಂದು ಚಾಕುನ ತೆಗೆದು ಹಗ್ಗನ ಕಟ್ ಮಾಡಿ ಆ ಮೂರು ಜನರನ್ನು ಕೆಳಗಡೆ ತಳ್ಳಿ ಸಾಯಿಸ್ತಾವಣೆ ಸೊ ಮಿಕ್ಕಿರೋರು ಮಾತ್ರ ಮೇಲ್ಗಡೆ ಹೋಗ್ತಾ ಇದ್ದಾರೆ ಇವಾಗ ಬ್ಯಾಲೆನ್ಸ್ ಇರೋದು ಬರೀ ಆರು ಜನ ಮಾತ್ರನೇ ಹೇಗೋ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಕೊನೆಗೆ ಆ ರಾಕ್ಷಸರ ಲೋಕಕ್ಕೆ ಬಂದಾಯ್ತು ನಮ್ಮ ಟೀಮ್ ಅಲ್ಲಿಗೆ ಬಂದಿದ್ದ ತಕ್ಷಣ ಜಾಕ್ ಅವನ ಮನೆಯಲ್ಲಿ ತಾನೇ ಜೈಜಾಂಟಿ ಗಿಡ ಬೆಳೆದಿರೋದು ಹಾಗಾದ್ರೆ ಇವನ ಹತ್ರನೇ ಸೀಡ್ಸ್ ಇರಬೇಕು ಅಂತ ರೋಡ್ರಿಗೋ ಗೆಸ್ ಮಾಡಿ ಸೈಲೆಂಟ್ ಆಗಿ ಜಾಕ್ ನ ಹೆದರಿಸಿ ಸೀಡ್ಸ್ ನ ಕೊಡು ಅಂತ ಕೇಳ್ಬೇಕಾದ್ರೆ ಜಾಕು ಕೊಟ್ಬಿಡ್ತಾ ಇದ್ದಾನೆ ಈ ವಿಷಯನ ಯಾರ ಹತ್ರನಾದ್ರೂ ಹೇಳಿದ್ರೆ ಅಷ್ಟೇ ನಿನ್ನ ಕತೆನ ಮುಗಿಸ್ಬಿಡ್ತೀನಿ ಅಂತ ಅವಾಜ್ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ರೋಡ್ರಿಗೋ ಆದ್ರೆ ನಮ್ಮ ಜಾಕು ಎಲ್ಲವನ್ನು ಕೊಟ್ಬಿಟ್ಟು ರೋಡ್ರಿಗೋಗೆ ಗೊತ್ತಿಲ್ಲದೆ ಒಂದು ಬೀನ್ನ ಮಾತ್ರ ಒಂದು ಬೀಜನ ಮಾತ್ರ ಅವನ ಚೈನ್ ಲಾಕೆಟ್ ಅಲ್ಲಿ ಹೌಸ್ ಇಟ್ಕೋತಾ ಇದ್ದಾನೆ
ಕಾಣೆ. ಆಮೇಲೆ ಹಾಗೆ ಎಲ್ಲರೂ ಮುಂದೆ ಹೋಗಬೇಕಾದ್ರೆ ನಮ್ಮ ಸೇನಾಧಿಪತಿ ಒಂದು ವಿಷಯನ ನೋಟ್ ಮಾಡ್ತಾರೆ, ನಮ್ಮ ಎಸಬೆಲ್ಲ ಒಳಗಡೆ ಹೋಗಬೇಕಾದ್ರೆ ಮಾರ್ಕ್ ಮಾಡಿಟ್ಟು ಹೋಗಿದ್ದಾಳೆ. ಅದಕ್ಕೆ ಸೇನಾಧಿಪತಿ, ನೀವು ಈ ಕಡೆ ಹೋಗಿ ಕುಮಾರಿನ ಹುಡುಕಿ, ನಾವು ಈ ಕಡೆ ಹೋಗಿ ಹುಡುಕ್ತೀವಿ ಅಂತ ಎರಡು ಟೀಮ್ ಆಗಿ ಡಿವೈಡ್ ಆಗಿ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಜಾಕೋ, ಸೇನಾಧಿಪತಿ ಮತ್ತೆ ಅವರ ಫ್ರೆಂಡ್ ಇನ್ನೊಬ್ಬ ಮೂವರು ಈ ಕಡೆ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಕುರಿಮರಿಗಳು ಸುತ್ತಾಡ್ತಾ ಇವೆ. ಅದಕ್ಕೆ ಓಕೆ, ಫುಡ್ ಸಿಕ್ಕಾಯ್ತು, ಇದನ್ನ ಅಡಿಗೆ ಮಾಡಿ ತಿನ್ನೋಣ ಅಂತ ನಮ್ಮ ಜಾಕ್ ಮತ್ತೆ ಇನ್ನೊಬ್ಬ ಬೇಟೆ ಆಡೋಣ ಅಂತ ಹೋಗ್ಬೇಕಾದ್ರೆ ಇಬ್ಬರು ಒಂದು ಟ್ರ್ಯಾಪ್ ಅಲ್ಲಿ ಸಿಗಾಕೋತಾ ಇದ್ದಾರೆ. ನಮ್ಮ ಸೇನಾಧಿಪತಿ ಹಗ್ಗನ ಕಟ್ ಮಾಡಿ ಇಬ್ಬರನ್ನು ಕಾಪಾಡೋಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಏನು ದೊಡ್ಡದಾಗಿ ಸದ್ದು ಆಗುತ್ತೆ, ಮರಗಳೆಲ್ಲ ಅಲ್ಲಾಡ್ತಾ ಇವೆ. ಏನು ಅಂತ ನೋಡ್ಬೇಕಾದ್ರೆ ದೊಡ್ಡ ಜೈಜಾಂಟಿಕ್ ರಾಕ್ಷಸ ಬರ್ತಾ ಇದ್ದಾನೆ. ಇನ್ನೊಬ್ಬ ಅದೇ ಸೇನಾಧಿಪತಿ ಫ್ರೆಂಡ್ ಓಡಿ ಹೋಗಿ ಒಂದು ಮರದ ಹಿಂದೆ ಹೌಸ್ಕೊಂಡು ಬಿಡ್ತಾ ಇದ್ದಾನೆ. ನಮ್ಮ ಜಾಕಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಉಸಿರ್ ಕಟ್ಕೊಂಡು ನೀರು ಒಳಗಡೆ ಮಲಗ್ಬಿಡ್ತಾ ಇದ್ದಾನೆ. ಆ ರಾಕ್ಷಸ ಮುಂದೆ ಬರ್ಬೇಕಾದ್ರೆ ಒಂದು ಕುರಿಮರಿ ಅಡ್ಡ ಬರುತ್ತೆ. ಸೊ ಅದನ್ನ ತಗೊಂಡು ಹಾಗೆ ಕಚ್ಚಿ ತಿಂತಾ ಇರ್ತಾನೆ ರಾಕಿ ಬಾಯ್, ಛಿ ರಾಕ್ಷಸ. ಆದ್ರೆ ಅಲ್ಲಿ ಇನ್ನೊಬ್ಬ ಇರೋದನ್ನ ಸ್ಮೆಲ್ ಮಾಡಿ ಕಂಡಿಡ್ದು ಬಿಡ್ತಾ ಇದೆ ಆ ರಾಕ್ಷಸ. ಅವನು ಹೌಸ್ಕೊಂಡಿರೋ ಮರವನ್ನೇ ಕಿತ್ತು ತೆಗಿಬೇಕಾದ್ರೆ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ ಫ್ರೆಂಡ್. ಅಷ್ಟೇ ಒಂದೇ ಜಂಪ್ ಮಾಡಿ ಒಂದೇ ಏಟು ಅನ್ಕಾನ್ಶಿಯಸ್ ಆಗ್ಬಿಟ್ಟ ನಮ್ಮ ಫ್ರೆಂಡ್. ಆಮೇಲೆ ಅವನನ್ನು ನಮ್ಮ ಸೇನಾಧಿಪತಿ ಇಬ್ಬರನ್ನು ಹಿಡಿದು ಎಲ್ಲಿಗೋ ತಗೊಂಡು ಹೋಗ್ತಾ ಇದ್ದಾನೆ ಗೈಂಟ. ಇಲ್ಲಿ ಕೆಳಗಡೆ ಇರೋ ಜನ ಮೇಲಿಂದ ಬಿದ್ರಲ್ಲ, ಅವರನ್ನ ನೋಡ್ತಾ ಇದ್ದಾರೆ. ಹೇಗೆ ಇವರು ಬಿದ್ರು, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಅಲ್ಲಿ ನೋಡು ರಾಜಕುಮಾರಿ ಕೆಳಗಡೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಜೊತೆಗಿರೋ ಒಬ್ಬ ಸಿಪಾಯಿನ ಕೆಳಗಡೆ ತಲ್ಲಿ ಸಾಯಿಸ್ತಾ ಇದ್ದಾನೆ ಈ ರೋಡ್ರಿಗೋ. ಇವನು ಏನೋ ದೊಡ್ಡ ಪ್ಲಾನ್ ಇಟ್ಕೊಂಡೆ ಸುತ್ತಾಡ್ತಾ ಇದ್ದಾನೆ ಅನ್ಸುತ್ತೆ. ಆವಾಗ ಸಡನ್ ಆಗಿ ಒಂದು ರಾಕ್ಷಸ ಅಲ್ಲಿಗೆ ಬಂದು ರೋಡ್ರಿಗೋ ಜೊತೆ ಇರೋವನ್ನ ತಗೊಂಡು ಕಚ್ಚಿ ತಿಂದು ಸಾಯಿಸ್ಬಿಡ್ತಾ ಇದ್ದಾನೆ. ರೋಡ್ರಿಗೋವನ್ನು ಹಿಡಿಯೋಣ ಅಂತ ಬರ್ಬೇಕಾದ್ರೆ ಫಟ್ ಅಂತ ಅವನ ಬ್ಯಾಗ್ ಅಲ್ಲಿರೋ ಕಿರೀಟನ ತೆಗೆದು ತೋರಿಸ್ತಾ ಇದ್ದಾನೆ ರೋಡ್ರಿಗೋ. ಇಲ್ಲಿ ನಮ್ಮ ಜಾಕ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸೇನಾಧಿಪತಿ ಮತ್ತೆ ಇನ್ನೊಬ್ಬನ್ನ ತಗೊಂಡು ಹೋಗ್ತಾ ಇದೆ ಅಲ್ವಾ ರಾಕ್ಷಸ, ಅದನ್ನ ಫಾಲೋ ಮಾಡಿ ಹಿಂದೆನೆ ಹೋಗಿ ಆ ರಾಕ್ಷಸರು ಇರೋ ಕೋಟೆನ ಕಂಡಿಡಿತಾ ಇದ್ದಾನೆ ನಮ್ಮ ಹುಡುಗ. ಇಲ್ಲಿ ನಮ್ಮ ರಾಜಕುಮಾರಿ ಎಸಬೆಲ್ಲ ಒಂದು ಕೇಜ್ ಒಳಗಡೆ ಇದ್ದಾಳೆ. ಆವಾಗ ಅಲ್ಲಿಗೆ ಒಬ್ಬ ಎರಡು ತಲೆ ಇರೋ ರಾಕ್ಷಸ ಬಂದು, ನಿನ್ನ ರಕ್ತ ಸ್ಮೆಲ್ ಅನ್ನ ನನಗೆ ಸೆನ್ಸ್ ಮಾಡೋಕೆ ಆಗ್ತಾ ಇದೆ, ನಿನ್ನ ರಕ್ತ ರಾಯಲ್ ರಕ್ತ ಅಲ್ವಾ, ನೀನು ಕಿಂಗ್ ಎರಿಕ್ ಅವರ ಕುಟುಂಬವನ್ನು ಸೇರಿದವಳು ತಾನೆ. ಎರಿಕಾ ಅವರು ತುಂಬಾ ವರ್ಷಗಳ ಹಿಂದೆ ರೂಲ್ ಮಾಡಿದವರು, ಅವರನ್ನ ಹೇಗೆ ನಿನಗೆ ಗೊತ್ತು ಅಂತ ನಮ್ಮ ಎಸಬೆಲ್ಲ ಕೇಳ್ಬೇಕಾದ್ರೆ, ಅವನಿಂದಾನೆ ನಾನು ಹೀಗೆ ಆದೆ, ಅವನನ್ನ ರಿವೆಂಜ್ ತಗೋಬೇಕು ಅನ್ನೋದು ನನ್ನ ಮೈಯಲ್ಲಿ ಸೆಟಲ್ ಆಗ್ಬಿಟ್ಟಿದೆ ಅಂತ ಮಾತಾಡ್ಕೊಂಡೆ ನಮ್ಮ ಹೀರೋಯಿನ್ನ ಆ ರಾಕ್ಷಸರ ಕ್ರೌಡ್ ಮಧ್ಯ ತಂದು, ನೀನು ಹೇಗೆ ಮೇಲ್ಗಡೆ ಬಂದೆ ನಿಜ ಹೇಳು ಅಂತ ಹೆದರಿಸಿ ಕೇಳ್ತಾ ಇದ್ದಾನೆ. ಇವನೇ ಈ ರಾಕ್ಷಸರಿಗೆಲ್ಲ ಇವಾಗ ಅಟ್ ಪ್ರೆಸೆಂಟ್ ಹೆಡ್ ಅನ್ಸುತ್ತೆ. ಆವಾಗ ಸೇನಾಧಿಪತಿ ಮತ್ತೆ ಅವರ ಫ್ರೆಂಡ್ನ ಇನ್ನೊಬ್ಬ ರಾಕ್ಷಸ ತಂದು ಮಡಗ್ಬೇಕಾದ್ರೆ ಹೆಡ್ ರಾಕ್ಷಸ ಫುಲ್ ಟೆನ್ಷನ್ ಆಗ್ಬಿಟ್ಟು, ಹೇಗೆ ಬಂದ್ರಿ ಮೇಲ್ಗಡೆ ನೀವೆಲ್ಲ, ಹೇಳ್ತಿರೋ ಇಲ್ವೋ ಅಂತ ಚೇಂಜ್ ಮಾಡಿ ಕೇಳ್ತಾನೆ ಇದ್ದಾನೆ. ಆಮೇಲೆ ನಮ್ಮ ಫ್ರೆಂಡ್ನ ತಗೊಂಡು ಹೆದರಿಸ್ತಾನೆ. ಆದ್ರೆ ನಮ್ಮ ಫ್ರೆಂಡು ಹೆದರ್ಕೊಳ್ಳೋ ಸೀನೇ ಇಲ್ಲ, ಹೋಗಲ್ಲೋ ಘಟವೇ ನಿತ್ಯಾನಂದ ಮಠವೇ ಅಂತ ಬೈತಾ ಇದ್ದಾನೆ. ಅಷ್ಟೇ ಹೆಡ್ ರಾಕ್ಷಸ ಫುಲ್ ಟೆನ್ಷನ್ ಆಗ್ಬಿಟ್ಟು ನಮ್ಮ ಫ್ರೆಂಡ್ ತಲೆನ ಕಚ್ಚಿ ತಿಂದ್ಬಿಡ್ತಾ ಇದ್ದಾನೆ. ಮುಗೀತು ನಮ್ಮ ಫ್ರೆಂಡ್ ಕತೆ. ಇದನ್ನ ನೋಡಿ ನಮ್ಮ ಸೇನಾಧಿಪತಿ ಟೆನ್ಷನ್ ಆಗ್ತಾ ಇದ್ದಾನೆ. ಆವಾಗ ಸೇನಾಧಿಪತಿನ ನೋಡಿ, ಇವಾಗ ಮೇಲ್ಗಡೆ ಹೇಗೆ ಬಂದ್ರಿ ಅನ್ನೋದನ್ನ ಹೇಳಿಲ್ಲ ಅಂದ್ರೆ ನಿಮ್ಮ ರಾಜಕುಮಾರಿ ತಲೆಯನ್ನ ಕಚ್ಚಿ ತಿಂದ್ಬಿಡ್ತೀವಿ ಅಂತ ಮಾತಾಡ್ಬೇಕಾದ್ರೆ, ಆವಾಗ ಆ ಕ್ರೌಡ್ ಇಂದ ಇನ್ನೊಬ್ಬ ರಾಕ್ಷಸ ಬಂದು, ಆ ಹುಡುಗಿನ ನಾಣಿ ಹಿಡ್ಕೊಂಡು ಬಂದಿದ್ದು, ಅವಳು ನನಗೆ ಸೇರಿದವಳು, ಅವಳನ್ನ ನಾಣಿ ತಿನ್ಬೇಕು ಅನ್ಬೇಕಾದ್ರೆ ಅವಳನ್ನ ಹೊಡೆದು ಚೆಚ್ಚತಾ ಇದ್ದಾನೆ ಹೆಡ್ ರಾಕ್ಷಸ. ಯಾರನ್ನ ಯಾರಿಗೆ ತಿನ್ನೋಕೆ ಕೊಡ್ಬೇಕು ಅನ್ನೋದು ನನಗೆ ಗೊತ್ತು, ಹೇಳುವ ಕೆಲಸವನ್ನ ಮಾತ್ರ ಮಾಡು ನೀನು, ಅನ್ಬೇಕಾದ್ರೆ ನಿನಗೆ ರಾಕ್ಷಸರಿಗೆ ಕಿಂಗ್ ಆಗಿ ಇರೋ ಅರ್ಹತೆನೆ ಇಲ್ಲ ಅದು ಇದು ಅಂತ ಬೈತಾ ಇರ್ಬೇಕಾದ್ರೆ, ಹೌದು ಅವನಿಲ್ಲ ನಾನೇ ನಿಮಗೆಲ್ಲ ಕಿಂಗ್ ಅಂತ ರೋಡ್ರಿಗೋ ಆ ಕಿರೀಟನ ಹಾಕೊಂಡು ಎಂಟ್ರಿ ಕೊಡ್ತಾ ಇದ್ದಾನೆ. ಆಕ್ಚುಲಿ ಇದು ಸೂಪರ್ ಮಾಸ್ ಸೀನ್. ಕಿರೀಟ ರೋಡ್ರಿಗೋ ಹತ್ರ ಇರೋದ್ರಿಂದ ರಾಕ್ಷಸರು ಎಲ್ಲರೂ ಹಾಗೆ ತಲೆ ತಗ್ಗಿ ಮಂಡಿ ಊರ್ತಾ ಇದ್ದಾರೆ. ರಾಕ್ಷಸರ ಹೆಡ್ಡು ಅದಿರಾಣು ತಲೆ ತಗ್ಗಿ ಮಂಡಿ ಊರ್ತಾ ಇದ್ದಾನೆ. ನಮ್ಮ ರಾಜಕುಮಾರಿ ಮತ್ತೆ
ಮತ್ತೆ ಸೇನಾಧಿಪತಿ ರೋಡ್ರಿಗೋ ರಾಕ್ಷಸರನ್ನ ಕಂಟ್ರೋಲ್ ಮಾಡಿದ್ದನ್ನ ನೋಡಿ ಖುಷಿ ಆಗ್ತಾ ಇದ್ದಾರೆ. ಆದ್ರೆ ರೋಡ್ರಿಗೋ ಪ್ಲಾನ್ ಬೇರೆ. ಇಲ್ಲಿರೋ ರಾಕ್ಷಸರನ್ನ ಕೆಳಗಡೆ ಭೂಮಿಗೆ ಕರ್ಕೊಂಡು ಹೋಗಿ ಎಲ್ಲ ರಾಜ್ಯಗಳ ಮೇಲೂ ಯುದ್ಧ ಮಾಡಿ ಅವನ ಕಂಟ್ರೋಲ್ಗೆ ತರಬೇಕು ಅಂತ. ನಮ್ಮ ರಾಜಕುಮಾರಿ ಅವಳ ರಾಜ್ಯವನ್ನ ಕೂಡ. ಸೊ ನಮ್ಮ ಎಸಬೆಲ್ಲ ಮತ್ತೆ ಸೇನಾಧಿಪತಿ ಅವನಿಗೆ ಕೆಟ್ಟ ಕೆಟ್ಟದಾಗಿ ಬೈತಾರೆ. ಅದಕ್ಕೆ ರೋಡ್ರಿಗೋ ಇವರನ್ನ ತಗೊಂಡು ಹೋಗಿ ಅಡಿಗೆ ಮಾಡಿ ತಿನ್ನಿ ಅಂತ ಆರ್ಡರ್ ಹಾಕಿಬಿಡ್ತಾ ಇದ್ದಾನೆ. ಅದೇ ತರ ಒಬ್ಬ ಮುದುಕ ರಾಕ್ಷಸ ಕುಕಿಂಗ್ ಕೆಲಸ ಮಾಡೋನು ಅನ್ಸುತ್ತೆ. ನಮ್ಮ ಸೇನಾಧಿಪತಿನ ಚಿಕನ್ ರೋಲ್ ತರ ರೋಲ್ ಮಾಡಿ ಅಡಿಗೆ ಮಾಡೋಕೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಎಸಬೆಲ್ಲಾನೆ. ಸೊ ಅವಳನ್ನ ನೋಡಿ ನೆಕ್ಸ್ಟ್ ನೀನೇ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸೈಲೆಂಟ್ ಆಗಿ ನಮ್ಮ ಹುಡುಗ ಜಾಕ್ ಬರ್ತಾನೆ. ಅವಳನ್ನ ನೋಡಿ ಖುಷಿ ಆಗ್ತಾರೆ ನಮ್ಮ ಸೇನಾ ಮತ್ತೆ ಕುಮಾರಿ. ಸೇನಾಧಿಪತಿನ ಬಾಯ್ಲ್ ಮಾಡೋಕೆ ರೆಡಿ ಆಗ್ಬೇಕಾದ್ರೆ ಅದನ್ನ ಕಟ್ ಮಾಡೋಕೆ ಟ್ರೈ ಮಾಡ್ತಾನೆ ನಮ್ಮ ಜಾಕ್. ಅಷ್ಟರಲ್ಲಿ ರಾಕ್ಷಸ ಬಂದ್ಬಿಡ್ತಾ ಇದ್ದಾನೆ. ಸೊ ನಮ್ಮ ಜಾಕ್ ಸೇನಾ ಕೈಗೆ ಚಾಕುನ ಕೊಟ್ಟು ಅಲ್ಲೇ ಹೌಸ್ಕೊಂಡ್ ಬಿಡ್ತಾ ಇದ್ದಾನೆ. ಇವಾಗ ಸೇನಾ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಓವನ್ ಒಳಗಡೆ ಅಂದ್ರೆ ಸ್ಟವ್ ಒಳಗಡೆ ಹೋಗ್ಬೇಕಾದ್ರೆ ಎಸ್ಕೇಪ್ ಆಗೋಕೆ ಎಷ್ಟೋ ಟ್ರೈ ಮಾಡ್ತಾ ಇದ್ದಾನೆ. ಈ ಕಡೆ ಆ ರಾಕ್ಷಸ ನಮ್ಮ ಎಸಬೆಲ್ಲಾನ ಕೇಜ್ ಇಂದ ಹೊರಗಡೆ ತೆಗೆದು ಅವಳನ್ನ ಕಟ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ನಮ್ಮ ಜಾಕ್ ಒಂದು ದೊಡ್ಡ ಚಾಕುನ ತಗೊಂಡು ಆ ರಾಕ್ಷಸನ ಬೆನ್ನಿಗೆನೆ ಚುಚ್ತಾನೆ. ನೋವಲ್ಲಿ ಗಾಬರಿಯಾದ ರಾಕ್ಷಸ ಅಲ್ಲಿಗೂ ಇಲ್ಲಿಗೂ ಓಡೋಗ್ಬೇಕಾದ್ರೆ ಅವನಿಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ಅನ್ಸುತ್ತೆ. ಗೋಡೆಗೆ ಹೊಡೆದು ಲೈಟ್ ಆಗಿ ಚುಚ್ಕೊಂಡಿದ್ದ ಚಾಕು ಫುಲ್ಲು ಅವನ ಒಳಗಡೆ ನುಗ್ಗುತ್ತೆ. ಅಷ್ಟೇ ಹಾಗೆ ಸತ್ತು ಬೀಳ್ತಾನೆ ಕುಕಿಂಗ್ ರಾಕ್ಷಸ, ಅಡಿಗೆ ಬಟರ್ ರಾಕ್ಷಸ. ಆಮೇಲೆ ನಮ್ಮ ಜಾಕ್ ಕುಮಾರಿ ಸೇನಾ ಮೂವರು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಡೋಣ ಅಂತ ಬರ್ತಾರೆ. ಈ ವಿಷಯ ತಿಳ್ಕೊಂಡ ರೋಡ್ರಿಗೋ ಅವರು ಹೇಗೂ ಕೆಳಗಡೆನೆ ಹೋಗ್ತಾರೆ. ಸೊ ನಾನು ಹೇಳೋ ಜಾಗಕ್ಕೆ ಒಬ್ಬ ಗಾರ್ಡ್ ಹೋಗಿ ನಿಂತ್ಕೊಳ್ಳಿ, ಅವರು ಬಂದ್ರೆ ಮತ್ತೆ ಅವರನ್ನ ಹಿಡಿದು ತಗೊಂಡು ಬನ್ನಿ ಅಂತ ಒಬ್ಬ ಗಾರ್ಡ್ ನ ಸೆಲೆಕ್ಟ್ ಮಾಡಿ ಕಳಿಸ್ತಾನೆ. ಅದೇ ತರ ನಮ್ಮ ಹುಡುಗರು ಅದೇ ಜೈಂಟ್ ಗಿಡನ ಯೂಸ್ ಮಾಡಿ ಕೆಳಗಡೆ ಹೋಗೋಣ ಅಂತ ಅಲ್ಲಿಗೆ ಬಂದ್ರೆ ಆ ಜಾಗದಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾನೆ. ಏನ್ ಮಾಡೋದು ಅಂತಾನೆ ನಮ್ಮ ಹುಡುಗರಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಜಾಕಿಗೆ ಒಳ್ಳೆ ಐಡಿಯಾ ಬರುತ್ತೆ. ಒಂದು ಜೇನು ಗೂಡನ್ನ ತಂದು ನಿದ್ದೆ ಮಾಡ್ತಾ ಇರೋ ಜೈಂಟ್ ರಾಕ್ಷಸನ ಮಾಸ್ಕ್ ಒಳಗಡೆ ಹಾಕ್ಬಿಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವು ಕಚ್ಚೋಕೆ ಶುರು ಮಾಡಬೇಕಾದ್ರೆ ಆ ರಾಕ್ಷಸ ಎದ್ದು ಅಯ್ಯೋಯ್ಯೋ ನನ್ನನ್ನ ಏನೋ ಕಚ್ಚುತ್ತಾ ಇದೆ ನನ್ನ ಮುಖ ಅಂತ ಕಿರ್ಚ್ಕೊಂಡು ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗ್ಬೇಕಾದ್ರೆ ಮಿಸ್ ಆಗಿ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ತಾ ಇದೆ. ಹಪ್ಪ ಅಂತ ನಮ್ಮ ಹುಡುಗರು ಖುಷಿ ಆಗ್ಬಿಟ್ಟು ಸರಿ ಬನ್ನಿ ನಾವು ಕೆಳಗಡೆ ಹೋಗೋಣ ಅನ್ಬೇಕಾದ್ರೆ ಆವಾಗ ನಮ್ಮ ಸೇನಾಧಿಪತಿ ಜಾಕ್ ನೀನು ಕುಮಾರಿನ ಕರ್ಕೊಂಡು ಕೆಳಗಡೆ ಹೋಗು, ನನಗೆ ಬೇರೆ ಕೆಲಸ ಇದೆ. ಈ ರೋಡ್ರಿಗೋ ನಮಗೆ ಮೋಸ ಮಾಡಿಬಿಟ್ಟಿದ್ದಾನೆ, ಅವನನ್ನ ಸಾಯಿಸದೆ ಬಿಡಬಾರ್ದು, ನೀವು ಹೊರಡಿ ಅನ್ಬೇಕಾದ್ರೆ ನಮ್ಮ ಜಾಕ್ ಸರಿ ನೀವು ಜೋಪಾನವಾಗಿ ಬನ್ನಿ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೀರೋಯಿನ್ ನ ಕರ್ಕೊಂಡು ಹೊರಡ್ತಾವಣೆ. ಇವಾಗ ನಮ್ಮ ಜಾಕ್ ಮತ್ತೆ ಎಸಬೆಲ್ಲ ಕೆಳಗಡೆ ಇಳಿತಾ ಇರಬೇಕಾದ್ರೆ ಅವರ ಮಧ್ಯ ಹಾಗೆ ಪ್ರೀತಿ ಉಂಟಾಗ್ತಾ ಇದೆ. ಆದ್ರೆ ಇವಾಗ ಏನು ಪ್ರಾಬ್ಲಮ್ ಅಂದ್ರೆ ಕೆಳಗಡೆ ಬಿದ್ದ ಜೈಂಟ್ ರಾಕ್ಷಸನ್ನ ನೋಡಿ ಹೆದರ್ಕೊಂಡು ಹೇಗೂ ಜೈಂಟ್ ರಾಕ್ಷಸರು ಇರೋದು ನಿಜ ಅಂತ ಆಗೋಯ್ತು, ಅವ್ರುಗಳು ಭೂಮಿಗೆ ಬಂದ್ರೆ ಅಷ್ಟೇ ನಮ್ಮ ಕಥೆನೇ ಮುಗೀತು, ರಾಣಿ ಅಲ್ಲೇ ಇದ್ರೂ ಪರವಾಗಿಲ್ಲ, ಕಟ್ ಮಾಡ್ರೋ ಆ ಜೈಜಂಟಿ ಗಿಡನ ಅಂತ ಆ ಗಿಡನ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆಳಗಡೆ ಇರೋ ಜನ. ಇಲ್ಲಿ ಮೇಲ್ಗಡೆ ರೋಡ್ರಿಗೋ ಎಲ್ಲ ರಾಕ್ಷಸರನ್ನು ಕರ್ಕೊಂಡು ಬಂದು ಭೂಮಿನ ಅಟ್ಯಾಕ್ ಮಾಡಿ ಅವನ ಕಂಟ್ರೋಲ್ಗೆ ತರೋಣ ಅಂತ ಕರೆದು ಬಂದಿದ್ದಾನೆ. ಆವಾಗ ನಮ್ಮ ಸೇನಾಧಿಪತಿ ಫಟ್ ಅಂತ ಬಂದು ರೋಡ್ರಿಗೋನ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾವಣೆ. ಇಬ್ಬರ ಮಧ್ಯ ಜೋರಾಗಿ ಫೈಟ್ ನಡೀತಾ ಇದೆ. ಅದರಲ್ಲಿ ರೋಡ್ರಿಗೋ ಹತ್ರ ಇರೋ ಬೀನ್ಸ್ ಕೆಳಗಡೆ ಬಿದ್ದೋಗುತ್ತೆ, ಅದನ್ನ ಒಂದು ಪೌಚಲ್ಲಿ ಹಾಕಿ ಇಟ್ಟಿರ್ತಾನೆ, ಅದು ಕೆಳಗಡೆ ಬಿದ್ದೋಗ್ತಾ ಇದೆ. ಹಾಗೆ ಇಬ್ಬರು ಫೈಟ್ ಮಾಡ್ಕೊಂಡು ಗುಹೆ ಒಳಗಡೆ ಹೋಗ್ಬಿಡ್ತಾರೆ. ನಮ್ಮ ಸೇನಾ ಮತ್ತೆ ರೋಡ್ರಿಗೋ ಫೈಟ್ ಮಾಡ್ತಾ ಇದ್ದಾರೆ, ಆದ್ರೆ ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ ಈ ರಾಕ್ಷಸ ಹೆಡ್. ಮನುಷ್ಯರ ಒಳಗಡೆ ತಾನೇ ಜಗಳ ನಡೀತಾ ಇದೆ, ನಮಗೆ ಏನಕ್ಕೆ ಅವೆಲ್ಲ, ಏನ್ ನಡೆಯುತ್ತೆ ಅಂತ ನೋಡೋಣ ಅಂತ ನಿಂತಿರ್ಬೇಕಾದ್ರೆ ಇಲ್ಲಿ ನಮ್ಮ ಸೇನಾ ರೋಡ್ರಿಗೋ ಎದೆಗೆ ಚಾಕುಯಿಂದ ಚುಚ್ಚಿ ಸಾಯಿಸ್ಬಿಡ್ತಾ ಇದ್ದಾರೆ. ಅವನ ತಲೆಯಲ್ಲಿರೋ ಕಿರೀಟನ ತಗೊಳ್ಳೋಣ ಅನ್ಕೊಳ್ಳೋಷ್ಟರಲ್ಲಿ ಆ ರಾಕ್ಷಸ ಹೆಡ್ ರೋಡ್ರಿಗೋನ ಹೊರಗಡೆ ತೆಗೆದು ಕಿರೀಟನ ತಗೊಂಡು ಅವನ ಕೈ ಬೆರಳಿಗೆ ರಿಂಗ್ ತರ ಹಾಕೊಂಡ್ ಬಿಡ್ತಾ ಇದ್ದಾನೆ. ಅಷ್ಟೇ ಮತ್ತೆ ಎಲ್ಲ ರಾಕ್ಷಸರು ಅವನ ಕಂಟ್ರೋಲ್ಗೆ ಬಂದಾಯ್ತು. ಬನ್ನಿ ಮೈ ಡಿಯರ್ ರಾಕ್ಷಸ ಬ್ರದರ್ಸ್, ಇವಾಗ ನಾವು ಹೋಗಿ ಭೂಮಿಯನ್ನ ಅಟ್ಯಾಕ್ ಮಾಡೋಣ ಅಂತ ಅದು ಒಂದು ಕಡೆ ರೆಡಿ ಆಗ್ತಾ ಇದೆ. ಆವಾಗ ಕರೆಕ್ಟ್ ಆಗಿ ಕೆಳಗಡೆ ಗಿಡದ ಬೇರನ್ನ ಮುರಿದು ಬಿಡ್ತಾ ಇದ್ದಾರೆ ಜನ. ಸೊ ಜೈಂಟ್ ಗಿಡ ಮುರಿದು ಕೆಳಗಡೆ ಬೀಳ್ತಾ ಇದೆ. ಆವಾಗ ನಮ್ಮ ಸೇನಾ ಕರೆಕ್ಟ್ ಆಗಿ ಜಂಪ್ ಮಾಡಿ ಆ ಗಿಡನ ಕ್ಯಾಚ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದಾನೆ. ಇದನ್ನ ನೋಡಿದ ರಾಕ್ಷಸರು ಎಲ್ಲರೂ ಜೋರಾಗಿ ಬಡ್ಕೋತಾ ಇದ್ದಾರೆ. ನಾವು ಕೆಳಗಡೆ ಹೋಗೋಕೆ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇದ್ದಾರೆ. ಅಷ್ಟು ದೊಡ್ಡ ಗಿಡ ಹಾಗೆ ಕೆಳಗಡೆ ಬಿದ್ದೋಗ್ತಾ ಇದೆ. ಆವಾಗ ನಮ್ಮ ಜಾಕ್ ಮತ್ತೆ ಎಸಬೆಲ್ಲ ವೇಟ್ ಮಾಡಿ ಕರೆಕ್ಟ್ ಆಗಿ ಹುಲ್ ಮೇಲೆ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾರೆ. ಆದ್ರೆ ಜಸ್ಟ್ ಮಿಸ್ಸು ನಮ್ಮ ಹೀರೋಯಿನ್. ನಮ್ಮ ಸೇನಾ ಇನ್ನೇನು ಮುಗೀತು ಅವನ ಕತೆ ಅಂತ ನಾವು ಅನ್ಕೋ
ಹೋಗಬೇಕಾದ್ರೆ ನೀರಿಗೆ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾರೆ. ಮಗಳು ಸತ್ತೋದ್ಲು ಅನ್ಕೊಂಡಿದ್ದ ರಾಜನ್ ಹತ್ರ ಮಗಳನ್ನ ಕರೆದು ತಂದು ಬಿಡ್ತಾರೆ. ಕಿಂಗೋ ಖುಷಿ ಆಗ್ತಾರೆ ಅವರ ಮಗಳನ್ನ ನೋಡಿ. ಆದ್ರೆ ನಮ್ಮ ಜಾಕ್ ಅನ್ನ ಯಾರು ಕೇರೆ ಮಾಡ್ತಾ ಇಲ್ಲ. ಅವನ ಕೈಗೆ ಸ್ವಲ್ಪ ಹಣನ ಕೊಟ್ಟು ಥ್ಯಾಂಕ್ಸ್ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಎಸಬೆಲ್ಲ ಜಾಕ್ ನ ಲವ್ ಮಾಡ್ತಾ ಇದ್ದಾಳೆ. ಆದ್ರೆ ಅದನ್ನ ಇನ್ನ ಹೇಳ್ಕೊಂಡಿಲ್ಲ. ಆಮೇಲೆ ಕಿಂಗ ಅವರ ಮಗಳು ಎಸಬೆಲ್ಲ ಮತ್ತೆ ಅವರ ಸೇನೆನ ಕರ್ಕೊಂಡು ಅರಮನೆಗೆ ರಿಟರ್ನ್ ಹೋಗ್ತಾ ಇರ್ತಾರೆ. ಆವಾಗ ಇಲ್ಲಿ ಮೇಲ್ಗಡೆ ಅದೇ ರೋಡ್ರಿಗೋ ಹತ್ರ ಇಂದ ಪೌಚು ಸೀಡ್ ಬ್ಯಾಗ್ ಕೆಳಗಡೆ ಬಿತ್ತಲ್ವಾ, ಅದು ಆ ಹೆಡ್ ರಾಕ್ಷಸನಿಗೆ ಸಿಗುತ್ತೆ. ಓಪನ್ ಮಾಡಿ ನೋಡಿದ್ರೆ 5 ಸೀಡ್ಸ್ ಗಳಿವೆ. ಹಾಗೆ ಅದನ್ನ ನೀರಿಗೆ ಬಿಸಾಕ್ತಾನೆ. ಬುಮ್ ಬುಮ್ ಬುಮ್, 4-5 ಜೈಂಟ್ ಗಿಡ ಬೆಳೀತಾ ಇವೆ. ಆದ್ರೆ ಎಲ್ಲ ಸ್ಟ್ರೈಟ್ ಆಗಿ ಬೆಳೀತಾ ಇವೆ. ಅದಕ್ಕೆ ರಾಕ್ಷಸರ ಹೆಡ್, ನನ್ನ ಬ್ರದರ್ಸ್, ನಿಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿ ಸ್ಟ್ರೈಟ್ ಆಗಿ ಬೆಳೆಯೋ ಆ ಗಿಡಗಳನ್ನ ಭೂಮಿ ಕಡೆ ತಿರುಗಿಸೋ ಹಾಗೆ ಮಾಡಿ ಅನ್ಬೇಕಾದ್ರೆ ಅಂತ ಎಲ್ಲ ಜೈಂಟ್ಸ್ ಹಾಗೆ ಗಿಡನ ಬೆಂಡ್ ಮಾಡಿ ಭೂಮಿಗೆ ತಿರುಗಿಸಿ ಕೆಳಗಡೆ ಇಳಿತಾ ಇದ್ದಾರೆ. ಸಖತ್ತಾಗಿರುತ್ತೆ ಈ ಸೀನ. ಇಲ್ಲಿ ಕೆಳಗಡೆ ನಮ್ಮ ಜಾಕ್ ಹೀರೋಯಿನ ಮಿಸ್ ಮಾಡ್ಕೊಂಡು ಸಪ್ಪಿಗೆ ಕುದುರೆಗೆ ನೀರ್ ಕೊಡಿಸೋಣ ಅಂತ ಬರ್ಬೇಕಾದ್ರೆ ಆ ನೀರಿನ ರೆಫ್ಲೆಕ್ಷನ್ ಅಲ್ಲಿ ಜೈಂಟ್ಸ್ ರಾಕ್ಷಸರು, ಜೈಜಾಂಟಿಕ್ ರಾಕ್ಷಸರು ಭೂಮಿಗೆ ಇಳಿತಾ ಇರೋದನ್ನ ನೋಡ್ತಾನೆ. ಅಷ್ಟೇ ಗಾಬರಿ ಆಗ್ಬಿಟ್ಟು ಬೇಗ ಇದನ್ನ ರಾಜನ್ಗೆ ಹೇಳ್ಬೇಕು ಅಂತ ಕುದುರೆ ಹತ್ತಿ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಕಿಂಗ್, ರಾಕ್ಷಸರು ಇಸ್ ಕಮಿಂಗ್. ಏನಪ್ಪ, ಜೈಂಟ್ಸ್ ಬರ್ತಾ ಇದ್ದಾರೆ. ಏ ಹೋಗಪ್ಪ. ಅಯ್ಯಯ್ಯೋ, ಓಡಿ 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 ಅಂತ ಓಡೋಗ್ತಾ ಇದ್ದಾರೆ. ರಾಕ್ಷಸರು ಎರ್ರ ಬಿರ್ರಿ ಹಟ್ಟಹಾಸ ಮಾಡ್ಕೊಂಡು ಹಿಂದೆನೆ ಬರ್ತಾ ಇದ್ದಾರೆ. ಇಲ್ಲಿ ಅರಮನೆಯಲ್ಲಿ ರಾಕ್ಷಸರು ಬರ್ತಾ ಇರೋದು ಗೊತ್ತಾಗ್ಬಿಟ್ಟಿದೆ. ಆಲ್ರೆಡಿ ನಮ್ಮ ಸೇನಾಧಿಪತಿ ಅಲ್ಲೇ ತಾನೇ ಇದ್ದಾರೆ. ಸೊ ಅರಮನೆ ಒಳಗಡೆ ಇರೋ ಸೇನೆಯನ್ನ ರೆಡಿ ಮಾಡಿ ಜೈಂಟ್ಸ್ ಗಳನ್ನ ಅಟ್ಯಾಕ್ ಮಾಡೋಕೆ ರೆಡಿಯಾಗಿ ನಿಂತಿದ್ದಾರೆ. ಸುತ್ತ ಇರೋ ನೀರಿಗೆ ಎಣ್ಣೆ ಸುರಿದು ಬೆಂಕಿ ಕಚ್ಚೋಕೆಲ್ಲ ರೆಡಿ ಮಾಡಾಯ್ತು. ಒಳಗಡೆ ನಮ್ಮ ಕಿಂಗ್ ಮತ್ತೆ ಕುಮಾರಿ ಬರೋಕೆ ವೇಟ್ ಮಾಡ್ತಾ ಇದ್ದಾರೆ ಸೇನಾ. ಅದೇ ತರ ಇಬ್ಬರು ಒಳಗಡೆ ಬಂದಿದ ತಕ್ಷಣ ನೀರಿಗೆ ಬೆಂಕಿ ಕಚ್ಚಿಬಿಡ್ತಾರೆ. ನಮ್ಮ ಜಾಕು ಹಿಂದೆನೆ ಬರ್ತಾ ಇರೋದನ್ನ ನೋಡಿ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಸೇನಾ. ಜಾಕು ಸ್ಪೀಡ್ ಆಗಿ ಬಂದು ಜಂಪ್ ಮಾಡಿ ಒಳಗಡೆ ಬರ್ಬೇಕಾದ್ರೆ ಹಿಂದೆನೆ ಆ ಹೆಡ್ ರಾಕ್ಷಸ ಅವನನ್ನ ಹಿಡಿಯೋಕೆ ಜಂಪ್ ಮಾಡಿ ಒಳಗಡೆ ಬರೋಕೆ ಟ್ರೈ ಮಾಡುತ್ತೆ. ಸೊ ಅವನ ಕಣ್ಣಿಗೆ ಮುಖಕ್ಕೆ ಬಿಲ್ಲು ಬಾಣಗಳಿಂದ ಚುಚ್ಚಿ ನೀರಿಗೆ ತಳ್ಳಿ ಡೋರ್ನ ಕ್ಲೋಸ್ ಮಾಡ್ತಾರೆ. ನೀರಿಗೆ ಬೆಂಕಿನ ಕಚ್ಚಾಯ್ತು ಅಲ್ವಾ, ನೀರಿಗೆ ಬಿದ್ದು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೋತಾ ಇದೆ ಆ ಹೆಡ್ ರಾಕ್ಷಸ. ಹಾಗೆ ನೀರು ಒಳಗಡೆ ಮುಳುಗೋಗ್ಬಿಡ್ತಾ ಇದೆ. ಆವಾಗ ಇನ್ನೊಬ್ಬ ಜೈಂಟ್ ಬಂದು, ಅಷ್ಟೇ, ಅವನ ಕತೆ ಮುಗಿಯಿತು, ಇನ್ ಮುಂದೆ ನಿಮಗೆಲ್ಲ ನಾನೇ ಹೆಡ್, ಬನ್ನಿ ಇವಾಗ ನಾವು ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾ ಇದೆ. ಇಲ್ಲಿ ನೀರಡಿಗೆ ಹೋಗಿದ್ದ ಆ ಜೈಂಟ್ ಅದ್ರ ಹೆಲ್ಮೆಟ್ ನ ತೆಗಿಬೇಕಾದ್ರೆ ನೀರಿನ ಫೋರ್ಸ್ಗೆ ಆ ಹೆಲ್ಮೆಟ್ ಒಂದು ಕಡೆ ಹೋಗುತ್ತೆ. ಸೊ ಅದನ್ನ ಫಾಲೋ ಮಾಡಿ ಈಜು ಹೊಡ್ಕೊಂಡು ಹೋಗ್ತಾ ಇದೆ ಹೆಡ್ ರಾಕ್ಷಸ. ಇಲ್ಲಿ ಮೇಲ್ಗಡೆ ಮಿಕ್ಕಿರೋ ಜೈಂಟ್ಸ್ ಎಲ್ಲವೂ ಸೇರಿ ಹೂಕ್ ನ ಯೂಸ್ ಮಾಡಿ ಅರಮನೆ ಮೇನ್ ಡೋರ್ ನ ಹೊಡೆದಾಕೋಕೆ ಟ್ರೈ ಮಾಡ್ತಾ ಇವೆ. ಮರ ಗಿಡ ಅಂತ ಕೈಗೆ ಸಿಗೋದನ್ನೆಲ್ಲ ತೆಗೆದು ಕಾಂಪೌಂಡ್ ಒಳಗಡೆ ಬಿಸಾಕ್ತಾ ಇದ್ದಾರೆ. ಒಳಗಡೆ ಜನರಿಗೆ ಏಟಾಗಿ ಕೆಲವೊಬ್ಬರು ಸಾಯ್ತಾ ಇದ್ದಾರೆ. ಮನುಷ್ಯರು ಎಷ್ಟು ಆಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಆ ಡೋರ್ ಅನ್ನ ಹಿಡಿತಾ ಇದ್ದಾರೆ. ಅವುಗಳು ಒಳಗಡೆ ಬಂದ್ಬಿಟ್ರೆ ಅಷ್ಟೇ, ನಮ್ಮ ಕೈಯಲ್ಲಿ ಏನು ಮಾಡೋಕೆ ಆಗಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಆವಾಗ ಕಿಂಗು ಜಾಕ್ ನ ಕರೆದು, ರಾಜಕುಮಾರಿನ ಕರ್ಕೊಂಡು ಬೇಗನೆ ಒಳಗಡೆ ಹೋಗು, ಅಲ್ಲಿ ಒಂದು ಸೀಕ್ರೆಟ್ ದಾರಿ ಇರುತ್ತೆ, ಅದನ್ನ ಯೂಸ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿ ಅನ್ಬೇಕಾದ್ರೆ ಅದೇ ತರ ನಮ್ಮ ಜಾಕ್ ಎಸಬೆಲ್ಲಾನ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಸೀಕ್ರೆಟ್ ದಾರಿನ ಹುಡುಕ್ತಾ ಇದ್ದಾರೆ ಇಬ್ಬರುವೆ. ಆ ಕಡೆ ಜಾಕ್ ಮತ್ತೆ ಕುಮಾರಿ ಒಳಗಡೆ ಹೋಗಾಯ್ತು. ಆದ್ರೆ ಇಲ್ಲಿ ನಮ್ಮ ಸೇನಾ ಮತ್ತೆ ಕಿಂಗ್ ರಾಕ್ಷಸರು ಯಾವುದೇ ಕಾರಣಕ್ಕೂ ಒಳಗಡೆ ಬರಲೇಬಾರದು ಅಂತ ಹೋರಾಡ್ತಾ ಇದ್ದಾರೆ. ಆದ್ರೆ ಏನು ಮಾಡೋಕೆನೆ ಆಗ್ತಾ ಇಲ್ಲ ಅವ್ರಗಳ ಕೈಯಲ್ಲಿ. ಇಲ್ಲಿ ಒಳಗಡೆ ಬಂದ ನಮ್ಮ ಜಾಕ್ ಮತ್ತೆ ಎಸಬೆಲ್ಲ ಸೀಕ್ರೆಟ್ ದಾರಿನ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ರಾಕ್ಷಸರ ಹೆಡ್ ಬಂದ್ಬಿಡ್ತಾ ಇದ್ದಾನೆ. ಅಷ್ಟೇ, ನಮ್ಮ ಹುಡುಗರನ್ನ ಬೇಟೆ ಆಡ್ತಾ ಇದ್ದಾನೆ. ಕೊನೆಗೆ ನಮ್ಮ ಎಸಬೆಲ್ಲನ ಹಿಡಿದು ಕಚ್ಚಿ ತಿನ್ನೋಕೆ ಹೋಗ್ಬೇಕಾದ್ರೆ ನಮ್ಮ ಜಾಕ್ ದೊಡ್ಡ ಕೊಡ್ಲಿನ ತಗೊಂಡು ಹೊಡೆಯೋಣ ಅಂತ ಜಂಪ್ ಮಾಡ್ಬೇಕಾದ್ರೆ ಅವನನ್ನು ಹಿಡ್ಕೊಂಡ್ ಬಿಡ್ತಾ ಇದ್ದಾನೆ ಹೆಡ್ ರಾಕ್ಷಸ. ಜಾಕಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಯಾರು, ನಿನ್ನನ್ನು ಹಾಗೆ ನುಂಗ್ಬಿಡ್ತೀನಿ ನೋಡು ಅಂತ ಬಾಯಿ ಹತ್ರ ತಗೊಂಡು ಹೋಗ್ಬೇಕಾದ್ರೆ ಆವಾಗ ಫ್ಲಾಶ್ ಆಗುತ್ತೆ. ಜಾಕ್ ಹತ್ರ ಒಂದು ಬೀನ್ ಸೀಡ್ ಇದೆ ಅಲ್ವಾ, ಮಾಂತ್ರಿಕ ಬೀಜ, ಅದನ್ನ ಲಾಕೆಟ್ ನ ಓಪನ್ ಮಾಡಿ ರಾಕ್ಷಸನ ಬಾಯಿಗೆ ಹಾಕ್ಬಿಡ್ತಾ ಇದ್ದಾನೆ ನಮ್ಮ ಜಾಕ್. ನೀರು ಬಿದ್ರೇನೆ ಸಾಕಲ್ವಾ, ಜೈಜಾಂಟಿ ಗಿಡ ಬೆಳ್ಕೊಳ್ಳುತ್ತೆ. ಅಷ್ಟೇ, ಆ ರಾಕ್ಷಸನ ಬಾಡಿನ ಚರ್ಮ ಗಿರ್ಮ ಎಲ್ಲವನ್ನು ಕಿತ್ಕೊಂಡು ಬೆಳೀತಾ ಇದೆ ಗಿಡ. ಇಲ್ಲಿ ಮೇನ್ ಡೋರ್ ನ ಹೊಡ್ಕೊಂಡು ಒಳಗಡೆ ಬಂದ್ಬಿಡ್ತಾ ಇವೆ ಎಲ್ಲ ಜೈಂಟ್ ರಾಕ್ಷಸರುವೆ. ನಮ್ಮ ಜನರಿಗೆ ಏನ್ ಮಾಡೋದು
ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಕೂಡ ಅವ್ರಗಳ ಕೈಯಲ್ಲಿ ಗೆಸ್ ಮಾಡೋಕೆ ಆಗ್ತಾ ಇಲ್ಲ. ಹಾಗೆ ಹೆದರ್ಕೊಂಡು ನಿಂತಿದ್ದಾರೆ. ಆವಾಗ ಅರ್ಮೆನೆನ ಹೊಡ್ಕೊಂಡು ಆ ದೊಡ್ಡ ಜೈಜಾಂಟಿ ಗಿಡ ಬೆಳೀತಾ ಇದೆ, ಅದನ್ನ ಜೈಮ್ಸ್ ನೋಡ್ತಾ ಇದ್ದಾರೆ. ಅದನ್ನ ನೋಡ್ಬಿಟ್ಟು ಜನರನ್ನ ಅಟ್ಯಾಕ್ ಮಾಡೋಣ ಅಂತ ಬರ್ಬೇಕಾದ್ರೆ ಹಾಗೆ ಅವುಗಳ ಕೈಯಲ್ಲಿರೋ ವೆಪನ್ಸ್ ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಮಂಡಿ ಊರಿ ಸರೆಂಡರ್ ಆಗ್ತಾ ಇವೆ ಜೈಂಟ್ಸ್. ಏನು ಅಂತ ನೋಡಿದ್ರೆ ನಮ್ಮ ಜಾಕ್ ಆ ಕಿರೀಟನ ತಳೆಗೆ ಹಾಕೊಂಡು ಮಾಸ್ ಆಗಿ ಬಂದು ನಿಂತ್ಕೋತಾ ಇದ್ದಾನೆ. ಜೊತೆಗೆ ರಾಜಕುಮಾರಿ ಎಸಬೆಲ್ಲ ಓಡಿ ಬಂದು ಕೈ ಜೋಡಿಸಿ ನಿಂತ್ಕೋತಾ ಇದ್ದಾಳೆ. ಇದನ್ನ ನೋಡಿದ ಕಿಂಗ್ ಮತ್ತೆ ಸೇನಾ ಓಕೆ ನಮ್ಮ ನಾಡಿಗೆ ಒಬ್ಬ ಹೊಸ ಕಿಂಗ್ ಸಿಕ್ಬಿಟ್ಟಿದ್ದಾನೆ ಅಂತ ಖುಷಿ ಆಗ್ತಾ ಇದ್ದಾರೆ. ಸೊ ಮತ್ತೆ ಆ ರಾಕ್ಷಸರನ್ನ ಮೇಲೋಕಕ್ಕೆ ಕಳಿಸಿ ಅಲ್ಲಿಗೂ ಇಲ್ಲಿಗೂ ಕನೆಕ್ಟ್ ಆಗಿರೋ ಆ ಗಿಡಗಳನ್ನ ಕಟ್ ಮಾಡೋಕೆ ಹೇಳಿ ಆರ್ಡರ್ ಮಾಡ್ತಾ ಇದ್ದಾನೆ ನಮ್ಮ ಜಾಕ್. ಈ ಕಥೆನ ಇವಾಗ ನಮ್ಮ ಜಾಕ್ ಮತ್ತೆ ಎಸಬೆಲ್ಲ ಅವರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಬೇಗ ಮಲ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಆಮೇಲೆ ಆ ಕಿರೀಟ ಏನಾಯ್ತು ಅಪ್ಪ ಅಂತ ಮಗು ಕೇಳ್ಬೇಕಾದ್ರೆ ಆಮೇಲೆ ಅದು ಬೇರೆ ಬೇರೆ ತರ ಚೇಂಜ್ ಆಗಿ ಮಾಡಿಫೈ ಮಾಡಿ ಮಾಡಿಫೈ ಮಾಡಿ ಇವಾಗ ಅದು ನಮ್ಮ ಕಾಲದಲ್ಲಿ ಯಾವುದೋ ಒಂದು ಮ್ಯೂಸಿಯಂ ಅಲ್ಲಿ ಇರೋದಾಗಿ ನಮಗೆ ವಾಯ್ಸ್ ಓವರ್ ಅಲ್ಲಿ ಹೇಳ್ತಾರೆ. ಆವಾಗ ಆ ಮ್ಯೂಸಿಯಂ ಅಲ್ಲಿ ಆ ಕಿರೀಟನ ಕದಿಯೋಕೆ ರೋಡ್ರಿಗೋ ತರಾನೆ ಒಬ್ಬ ಹುಡುಗ ಬಂದು ನಿಂತ್ಕೊಂಡು ಅದನ್ನ ನೋಡಿ ನಗಾಡ್ತಾ ಇದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಆಕ್ಚುಲಿ ಫುಲ್ ಮೂವಿನ ನೋಡ್ಬೋದು, ಒಂದು ಚೂರು ಬೋರೆ ಆಗಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನಾನಂತೂ ಎಂಜಾಯ್ ಮಾಡಿದೆ. ಮತ್ತೆ ನನಗೆ ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಒಂಥರ ಇದೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.